ನಿವೇಶನ ಮಾಡಿದ್ದಾರೆ, ಸೇಲ್ ಡೀಡ್ ಮಾಡಿದ್ದಾರೆ. ಸಾವಿರದ ಒಂಬೈನೂರ 1998 ಮೂಡ ಜಮೀನು ಮಾಲೀಕತ್ವ ಹೊಂದಿತ್ತು, ಆದರೆ ಅದು ಕೃಷಿ ಭೂಮಿಯಾಗಿ ಉಳಿದಿರಲಿಲ್ಲ. ಹಾಗಾದರೆ ಇದು ಮತ್ತೆ ಕೃಷಿ ಭೂಮಿ ಹೇಗಾಯಿತು ಅಂತ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಯಾವುದಾದರೂ ಆದೇಶವಿದೆಯಾ ಅಂತಲೂ ಕೂಡ ಪ್ರಶ್ನಿಸ್ತಾರೆ. ವಕೀಲರು ವಾದ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲ ಪ್ರಶ್ನೆಯನ್ನು ಎತ್ತುತ್ತಾರೆ. ಮತ್ತೆ ಕೃಷಿ ಭೂಮಿ ಹೇಗಾಯಿತು, ಅದಕ್ಕೇನಾದರೂ ಆದೇಶ ಇದೆಯಾ? ಕೃಷಿ ಭೂಮಿಯಾಗಿಯೇ ಉಳಿದಿರಲಿಲ್ಲ. ಹಾಗಾದರೆ ಇದು ಮತ್ತೆ ಕೃಷಿ ಭೂಮಿ ಹೇಗಾಯಿತು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ಆಗ್ತಾ ಇರುವಂತಹ ವಿಚಾರಣೆ. ಸ್ನೇಹಮಯಿ ಕೃಷ್ಣಾಪುರ ವಕೀಲ ಮಣೀಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ನಡೆಯಲಿ ಅಂತ ವಕೀಲ ಮಣೀಂದರ್ ಸಿಂಗ್ ಮನವಿ ಮಾಡ್ತಾರೆ. ಇದು ಗಂಭೀರ ಪ್ರಕರಣ, ರಾಜ್ಯಪಾಲರ ಮೇಲೆ ಒತ್ತಡ ಹೇರಲು ಸಂಪುಟದಲ್ಲಿ ನಿರ್ಣಯಿಸಿದ್ದಾರೆ. ಸಂಪುಟ ಈ ರೀತಿ ನಿರ್ಧಾರ ಮಾಡುವಂತಿಲ್ಲ, ಹಾಗಾಗಿನೇ ತನಿಖೆ ಆಗಬೇಕು ಅಂತ ಮನವಿ ಮಾಡ್ತಾರೆ ವಕೀಲ ಮಣೀಂದರ್ ಸಿಂಗ್. ಒಂದ್ ಕಡೆ ಇದು ಕೃಷಿ ಭೂಮಿ ಹೇಗಾಯ್ತು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇದು ಗಂಭೀರ ಪ್ರಕರಣ, ರಾಜ್ಯಪಾಲರ ಮೇಲೆ ಒತ್ತಡ ಹೇರೋದಕ್ಕೇನೆ ಸಂಪುಟ ನಿರ್ಣಯವನ್ನ ತೆಗೆದುಕೊಳ್ತು. ಸಂಪುಟದ ಈ ನಿರ್ಧಾರ ಏನಿದೆ ಇದು ಸರಿಯಲ್ಲ, ಈ ರೀತಿ ನಿರ್ಧಾರ ಮಾಡೋ ಹಾಗಿಲ್ಲ, ಹಾಗಾಗಿ ತನಿಖೆ ನಡೆಯಲಿ ಅಂತ ವಕೀಲ ಮಣೀಂದರ್ ಸಿಂಗ್ ಮನವಿ ಮಾಡ್ತಾರೆ. ಅಕ್ರಮವಾಗಿ ಜಾಗವನ್ನು ಡಿ ನೋಟಿಫೈ ಮಾಡಲಾಗಿದೆ. ಇಲ್ಲಿ ಅಕ್ರಮ ಆಗಿದೆ, ಈ ಪ್ರಕ್ರಿಯೆಯಲ್ಲಿ ಯಾವುದು ಸರಿ ಇಲ್ಲ, ಅಕ್ರಮ ಆಗಿದೆ, ಹಾಗಾಗಿನೇ ತನಿಖೆ ಆಗಬೇಕು. ಗಂಭೀರ ಸ್ವರೂಪದ ಪ್ರಕರಣ ಇದು. ನಿಮಗೆ ಕಾನೂನು ಅನುಮತಿಸಿರೋದನ್ನ ಮಾತ್ರ ಪರಿಗಣಿಸಬೇಕು. ನಮ್ಮ ಒತ್ತಾಯ ಹಾಗೂ ಮನವಿಗಳು ಬೇರೆಯವರಿಗೆ ಹಾಸ್ಯಾಸ್ಪದ ಎನಿಸಬಹುದು, ಇದರ ಮೇಲಿನ ಪರಿಣಾಮವನ್ನು ಪರಿಗಣಿಸಬೇಕು. ನಿಮಗೆ ಕಾನೂನು ಅನುಮತಿಸಿರೋದನ್ನು ಮಾತ್ರ ಪರಿಗಣಿಸಬೇಕು. ನಮ್ಮ ಒತ್ತಾಯ ಹಾಗೂ ಮನವಿಗಳು ಬೇರೆಯವರಿಗೆ ಹಾಸ್ಯಾಸ್ಪದ ಎನಿಸಬಹುದು, ಇದರ ಮೇಲಿನ ಪರಿಣಾಮವನ್ನ ಪರಿಗಣಿಸಬೇಕು. ಸ್ನೇಹಮಯಿ ಕೃಷ್ಣಾಪುರ ವಕೀಲ ಮಣೀಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಿಎಂ ಪತ್ನಿಗೆ 14 ನಿವೇಶನಗಳನ್ನು ಕೊಡಲಾಗಿದೆ, ಇದೇ ರೀತಿ ಇತರರಿಗೂ ಪರಿಹಾರ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕು, ಹಾಗಾಗಿ ತನಿಖೆಗೆ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆ ಆಗಬೇಕು.
ಸಂಪುಟ ಸರ್ಕಾರ ಅಧಿಕಾರ ಎಲ್ಲವೂ ಒಂದೇ ರೀತಿ ಉತ್ತರ ಕೊಟ್ಟಿದೆ. ಹೀಗಿದ್ದಾಗ ರಾಜ್ಯದ ತನಿಖಾ ಸಂಸ್ಥೆಯಿಂದ ಪಾರದರ್ಶಕ ತನಿಖೆ ನಡೆಸಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಮಣಿಂದರ್ ಸಿಂಗ್. ಸ್ವತಂತ್ರ ತನಿಖಾ ಸಂಸ್ಥೆಯಿಂದಲೇ ಈ ಪ್ರಕರಣದ ತನಿಖೆ ಆಗಬೇಕು. ಸಂಪುಟ ಸರ್ಕಾರ ಅಧಿಕಾರ ಎಲ್ಲವೂ ಒಂದೇ ರೀತಿಯ ಉತ್ತರ ಕೊಟ್ಟಿದೆ. ಹೀಗಿರುವಾಗ ಸ್ವತಂತ್ರ ತನಿಖಾ ಸಂಸ್ಥೆಯಿಂದಲೇ ಈ ಪ್ರಕರಣದ ತನಿಖೆ ಆಗಬೇಕು. ಸ್ನೇಹಮಯಿ ಕೃಷ್ಣಾಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದಲೇ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಸಂಪುಟ ಸರ್ಕಾರ ಅಧಿಕಾರಿಗಳು ಎಲ್ಲರೂ ಒಂದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಹೀಗಿದ್ದಾಗ ರಾಜ್ಯದ ತನಿಖಾ ಸಂಸ್ಥೆಯಿಂದ ಪಾರದರ್ಶಕ ತನಿಖೆ ನಡೆಯಲು ಹೇಗೆ ಸಾಧ್ಯ ಅನ್ನೋದವರ ಪ್ರಶ್ನೆ. ಹಾಗಾಗಿನೇ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ನ್ಯಾಯಾಧೀಶರ ಬಳಿ ಮನವಿ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.